ನಿನ್ನೆ ಮಧ್ಯರಾತ್ರಿಯಿಂದ 500 ರೂಪಾಯಿ ಹಾಗೂ 1000 ರೂಪಾಯಿ ಮುಖಬೆಲೆ ನೋಟುಗಳನ್ನು ವಹಿವಾಟನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಯಾಕಂದ್ರೆ ಏನು ನಿನ್ನೆ ನರೇಂದ್ರ ಮೋದಿ ಅವರು ದೇಶವನ್ನು ಉದ್ದೇಶಿಸಿ ಮಾತನಾಡುವಂತಹ ಸಂದರ್ಭದಲ್ಲಿ ಏನು ಭ್ರಷ್ಟಾಚಾರ ಹಾಗೂ ಕಪ್ಪು ಹಣವನ್ನು ಏನು ತಡೆಗಟ್ಟುವುದಕ್ಕೆ ಈಗಾಗಲೇ 500 ರೂಪಾಯಿ ಹಾಗೂ 1000 ರೂಪಾಯಿ ಮುಖಬೆಲೆ ನೋಟುಗಳನ್ನು ತಡೆಗಟ್ಟಿ ನಮ್ಮ ಮಾತನ್ನು ಹೇಳಿದ್ರು. ಇದರಿಂದ ಆತಂಕಗೊಂಡಂತಹ ಸಾಕಷ್ಟು ಜನ ಗ್ರಾಹಕರು ನಿನ್ನೆ ಮಧ್ಯರಾತ್ರಿಯಿಂದಲೇ ತಮ್ಮಲ್ಲಿ ಬಳಿಯುವಂತಹ 500 ರೂಪಾಯಿ ಹಾಗೂ 1000 ರೂಪಾಯಿ ಇರುವಂತಹ ನೋಟುಗಳನ್ನು ತಮ್ಮ ಖಾತೆಗೆ ಜಮಾ ಮಾಡಿಸುವಂತಹ ಒಂದು ಕೆಲಸಕ್ಕೆ ಮುಂದಾಗಿದ್ರು. ಇವತ್ತು ಬೆಳಿಗ್ಗೆಯಿಂದಲೇ ಈಗಾಗಲೇ ಎಟಿಎಂಗಳು ಕೂಡ ಕ್ಲೋಸ್ ಆಗಿರುವಂತದ್ದು, ನೋ ಔಟ್ ಆಫ್ ಸರ್ವಿಸ್ ಎಂಬ ಒಂದು ಬೋರ್ಡ್ ಅನ್ನು ಕೂಡ ಈಗಾಗಲೇ ಎಟಿಎಂಗಳ ಮುಂಭಾಗದಲ್ಲಿ ಹಾಕಲಾಗಿದೆ. ಯಾಕಂದ್ರೆ ನಿನ್ನೆ ಮಧ್ಯರಾತ್ರಿಯಿಂದಲೇ ಸಾಕಷ್ಟು ಜನರು ತಮ್ಮಲ್ಲಿರುವಂತಹ 1000 ರೂಪಾಯಿ ಹಾಗೂ 500 ರೂಪಾಯಿ ನೋಟುಗಳನ್ನ ಏನು ತಮ್ಮ ಖಾತೆಗೆ ಹಾಕಿದ್ದಾರೆ. ಇದರಿಂದಾಗಿ ಈಗ ಸಂಪೂರ್ಣವಾಗಿ ನಿಷೇಧ ಮಾಡಲಾಗಿದೆ. ನಾವು ಈಗ ನೀವು ಹೇಳಿದ್ರಿ ಬಸ್ಗಳಲ್ಲಿ ಹತ್ತುವಾಗ ನಾವು ಕಂಡಕ್ಟರ್ಗಳು ಚೇಂಜ್ ಕೊಡಿ ಇಲ್ಲ ಹತ್ತಬೇಡಿ ಅನ್ನೋ ಮಾತನ್ನ ಹೇಳ್ತಾ ಇದ್ರು. ಆದ್ರೆ ಈಗ ಉಲ್ಟಾ ಆಗಿದೆ. ಏನಂದ್ರೆ 500 ರೂಪಾಯಿ 1000 ರೂಪಾಯಿ ಇದ್ದಂತಹ ಏನು ಗ್ರಾಹಕರು ಕಂಡಕ್ಟರ್ ಬಳಿ ಬಂದು ಚೇಂಜ್ ಕೊಡಿ ಸರ್ ಅಂದ್ರೆ ಕೊಡುವಂತಹ ಪರಿಸ್ಥಿತಿ ಈಗ ಕಂಡಕ್ಟರ್ಗೆ ಬಂದಿರುವಂತದ್ದು. ಯಾಕಂದ್ರೆ ಈಗಾಗಲೇ ಪ್ರಧಾನಿಯವರು ಹೇಳುವ ಪ್ರಕಾರ ಏನು 1000 ರೂಪಾಯಿ ಹಾಗೂ 500 ರೂಪಾಯಿ ಮುಖಬೆಲೆಯ ನೋಟುಗಳನ್ನ ಏನು ಎಕ್ಸ್ಚೇಂಜ್ ಮಾಡ್ಕೋಬಹುದು. ಅದು ಏನು ಟ್ರಾವೆಲ್ಸ್ ಏಜೆನ್ಸಿ ಆಗಿರ್ಬೋದು ಅಥವಾ ಖಾಸಗಿ ಅಥವಾ ಸರ್ಕಾರೇತರ ಬಸ್ಗಳಲ್ಲಿ ಈಗ ಒಂದು ಎಕ್ಸ್ಚೇಂಜ್ ಮಾಡ್ಕೋಬಹುದು ಎಂಬ ಮಾತನ್ನು ಕೂಡ ಹೇಳಿದ್ದಾರೆ. ಇದಕ್ಕೆ ಏನು ಸಾಥ್ ನೀಡುವಂತಹ ಬಿಎಂಟಿಸಿ ನಿಗಮ ಕೂಡ ಈಗ 1000 ರೂಪಾಯಿ ಹಾಗೂ 500 ರೂಪಾಯಿ ಮುಖಬೆಲೆಯಂತಹ ಬಸ್ಗಳ ಏನು ನೋಟುಗಳನ್ನ ಏನು ಎಕ್ಸ್ಚೇಂಜ್ ಮಾಡಿ ಚೇಂಜ್ ಕೊಡುವಂತಹ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಇನ್ನೊಂದು ಜೊತೆಗೆ ಕಂಡಕ್ಟರ್ ಒಬ್ರು ಇದ್ದಾರೆ, ಸರ್ ಸಾಮಾನ್ಯವಾಗಿ ಈಗ ನೀವು ಬಸ್ಗಳಿಗೆ ಹೋಗ್ಬೇಕಾದ್ರೆ ಸರ್ ಚೇಂಜ್ ಕೊಡಿ ತೆಗೆದು ಕೊಡ್ತೀನಿ ಅಂತ ಹೇಳ್ತಾ ಇದ್ರೆ, ಈಗ 1000 ರೂಪಾಯಿ ಹಾಗೂ 500 ರೂಪಾಯಿ ಮುಖಬೆಲೆಯಂತಹ ನೋಟುಗಳನ್ನ ನೀವು ತೆಗೆದುಕೊಳ್ತಾ ಇದ್ರ, ಅದನ್ನ ಅದರ ಪರವಾಗಿ ಏನು ಪರ್ಯಾಯ ವ್ಯವಸ್ಥೆ ಮಾಡ್ತಾರೆ ಹೇಗೆ ಸರ್? ಆ ನೋಟ್ಗಳನ್ನು ತಗೋತಾ ಇದ್ದೀವಿ, ಆದರೆ ಅವರಿಗೆ ಚಿಲ್ಲರೆ ಕೊಡೋಕ್ಕೆ ನಮಗೆ ಸಮಸ್ಯೆ ಆಗ್ತಾ ಇದೆ. ಯಾಕೆಂದ್ರೆ ಮೊದಲು 50% ಚಿಲ್ಲರೆ ಕೊಡ್ತಿದ್ರು, 50% ನೋಟ್ ಕೊಡ್ತಿದ್ರು, 500 ಬೆಲೆಯ ಮತ್ತು 1000 ಮುಖಬೆಲೆಯ ನೋಟ್ ಕೊಡ್ತಿದ್ರು. ಹಾಗಾಗಿ ಅವರಿಗೆ ಟ್ರಾನ್ಸಾಕ್ಷನ್ ಆಗ್ತಾ ಇತ್ತು. ಈಗ ಎಲ್ಲ 80% 90% ಎಲ್ಲ 500 ರೂಪಾಯಿ ನೋಟೇ ಕೊಡ್ತಾರೆ. ನಾವು ಅವ್ರಿಗೆ ಚಿಲ್ಲರೆ ಕೊಡಬೇಕು ಅಂದರೆ 100 ರೂಪಾಯಿ ನೋಟ್ ಇಲ್ಲ. ಹಾಗಾಗಿ ಇರೋ ಅರ್ಥವ್ ಇಸ್ಕೊಂಡು ಇಲ್ದೋ ಅರ್ಥವ್ ಅಡ್ಜಸ್ಟ್ ಮಾಡಿ ಹೇಗೋ ಡ್ಯೂಟಿಯನ್ನು ಮಾಡಬೇಕಲ್ಲ, ನಾವು ಕಿತಾಪತಿ ಮಾಡ್ಕೊಳ್ಳೋಕ್ಕಿಲ್ಲ, ಸಮಸ್ಯೆಗಳಿದ್ದಾವೆ. ಹಾಗಾಗಿ ಸರಿದೂಗಿಸ್ಕೊಂಬರ್ತಾ ಇದ್ದೀವಿ. ಈಗ ತಾನೇ ತಿಂಡಿ ಹೋಗಿದೆ, ಅಲ್ಲಿ 500 ರೂಪಾಯಿ ಕೊಟ್ಟರೆ ಬೇಡ ಸಮಯ, ಅದು 500 ರೂಪಾಯಿ ಬೇಡೇ ಬೇಡಿ ನಮಗೆ, ನೀವು 100 ರೂಪಾಯಿ ಕೊಡಿ ಅಷ್ಟೇ ಅಂತ. ನಿಮ್ಮ ನಿಗಮದಲ್ಲಿ 500 ರೂಪಾಯಿ ಹಾಗೂ 1000 ರೂಪಾಯಿಗಳನ್ನ ತಗೊಳ್ಳೋಕೆ ಪರ್ಮಿಷನ್ ಕೊಟ್ಟಿದ್ದಾರೆ ಸರ್? 100 ರೂಪಾಯಿ ಡಿಸೆಂಬರ್ 31 ತಗೊಳ್ಳೋಕೆ ಅವಕಾಶ ಇದೆ, ನಾವು ತಗೋಬಹುದು. ಬಟ್ ಅವ್ರಿಗೆ ಚಿಲ್ಲರೆ ಕೊಡೋಕೆ ಸಮಸ್ಯೆ ಅಷ್ಟೇ. ಇದು ಒಂದು ಕಂಡಕ್ಟರ್ ಮಾತು. ನನ್ನ ಜೊತೆ ಆಟೋ ಚಾಲಕರು ಕೂಡ ನರೇಂದ್ರ ಮೋದಿ ಅವರ ಒಂದು ಈ ಒಂದು ಹೊಸ ಪ್ಲಾನ್ಗೆ ಸಾಥನ್ನ ನೀಡ್ತಾ ಇದ್ದಾರೆ. ಏನು ಜನರಿಗೆ ಏನು ಯಾವುದೇ ಒಂದು ತೊಂದರೆ ಆಗಬಾರ್ದು ಎಂಬ ಒಂದು ಹಿತದೃಷ್ಟಿಯಿಂದ ಏನು ಆಟೋ ಚಾಲಕರು ಕೂಡ 500 ರೂಪಾಯಿ ಹಾಗೂ 1000 ರೂಪಾಯಿಯನ್ನು ತೆಗೆದುಕೊಳ್ಬಾರ್ದಂತಹ ಒಂದು ಪ್ರಯಾಣಿಕರಿಗೆ ಚೇಂಜ್ ಅನ್ನ ಕೊಡ್ತಾ ಇದ್ದಾರೆ. ಜೊತೆಗೆ ಅಂಥವರನ್ನ ಈಗ ಏನು ಟ್ರಾವೆಲ್ ಮಾಡೋಕ್ಕೆ ಅವಕಾಶವನ್ನು ಕೊಡ್ತಾರೆ. ಅಂತ ನನ್ನ ಜೊತೆ ಆಟೋ ಚಾಲಕರು ಬಂದಿದ್ದಾರೆ, ಸರ್ ಈಗಾಗಲೇ ನರೇಂದ್ರ ಮೋದಿ ಅವರು 500 ರೂಪಾಯಿ ಹಾಗೂ 1000 ರೂಪಾಯಿ ಮುಖಬೆಲೆಯಂತಹ ನೋಟುಗಳನ್ನ ಬ್ಯಾನ್ ಮಾಡಿದ್ದಾರೆ. ಸೊ ನೀವು ಆ ಒಂದು ನೋಟುಗಳನ್ನ ಏನು ತಗೊಂತಿದ್ದೀರಾ, ಪ್ರಯಾಣಿಕರಿಗೆ ಅವಕಾಶ ಮಾಡ್ಕೊಡ್ತಾರೆ ಹೇಗೆ? ನಮ್ಮಲ್ಲಿ ದುಡ್ಡು ಚೇಂಜ್ ಕೊಡೋಕೆ ಅವಶ್ಯಕತೆ ಇದ್ರೆ ನಮ್ಮ ಹತ್ರ ಇದ್ರೆ ನಾವು ತಗೊಂತೀವಿ. ಆದರೆ ಈ ಆಟೋ ಚಾಲಕರ ಹತ್ರ ಬರಬೇಕಾದ್ರೆ ಅವರು ವಿನಂತಿ ಮಾಡ್ತೀನಿ ಅವ್ರಿಗೂ, ಆದಷ್ಟು 500 1000 ನೋಟುಗಳನ್ನು ನೀವು ಕೊಡೋದು ಕಮ್ಮಿ ಮಾಡಿ. ಯಾಕಂದ್ರೆ ನಮ್ಮ ಹತ್ರ ಅಷ್ಟು ಚೇಂಜ್ ಇರೋಕ್ಕೆ ಸಾಧ್ಯ ಇಲ್ಲ. ಇದ್ರೆ ನಾವಂತೂ ಕೊಟ್ಟೆ ಕೊಡ್ತೀವಿ, ನಮ್ಮ ಹತ್ರ ಇಟ್ಕೊಂಡಲೇ ನಾವೇನು ಇದು ಮಾಡೋಕ್ಕಾಗಲ್ಲ, ಕೊಟ್ಟೆ ಕೊಡ್ತೀವಿ. ನಮಗೆ ಪರ್ಮಿಷನ್ ಇದೆ, 1ನೇ ತಾರೀಖುವರೆಗೂ ನಾವು ಕೊಡ್ತೀವಿ, ನಮ್ಮ ಹತ್ರ ಇದ್ರೆ ನಾವು ಚೇಂಜ್ ಕೊಟ್ಟೆ ಕೊಡ್ತೀವಿ. ಈ ಒಂದು ಮೋದಿಯವರ ಒಂದು ಪ್ಲಾನ್ಗೆ ಜನಸಾಮಾನ್ಯರು ಕೂಡ ಏನು ರಿಯಾಕ್ಟ್ ಮಾಡ್ತಾರೆ ಅಂತ ನಾನು ಸ್ವತಃ ಇಲ್ಲ, ನನ್ನ ಜೊತೆ ಸಾರ್ವಜನಿಕರು ಬಂದಿದ್ದಾರೆ. ಸರ್ ಈಗ ನರೇಂದ್ರ ಮೋದಿಯವರ ಈ ಒಂದು ಹೊಸ ಪ್ಲಾನ್ಗೆ ಏನು ಹೇಳ್ತೀರಾ ನೀವು? ಅದು ಮಾಡಿರೋದು ಒಳ್ಳೆಯದೇ, ಆದರೆ ಈಗ ಸಡನ್ ಆಗಿ ಇಷ್ಟು ಬೇಗ ಮಾಡಿದಾಗ ಈಗ ಚೇಂಜ್ಗಳು 100 1000 ಕೊಟ್ಟಾಗ ನಾವೆಲ್ಲಿ ಹೋಗಬೇಕು? ಮಾಡಿರೋದು ಉತ್ತಮ ನಮಗೂ ಅನ್ನಿಸ್ತಿದ್ದೆ, ಅದೇನು ಮಾಡೋದ. ಆದರೆ ಅದಕ್ಕೆ ಪರಿಹಾರ ವ್ಯವಸ್ಥೆ ಮಾಡಬೇಕು ಅರ್ಜೆಂಟಾಗಿ. ಈಗೆಲ್ಲ ಬ್ಯಾಂಕ್ ರಜಾ 3 ದಿನ 4 ದಿನ ಬ್ಯಾಂಕ್ ರಜಾ ಆದರೆ ಈಗ 500 ರೂಪಾಯಿ ಕಂಡಕ್ಟ್ ಆದ್ರೆ ಇದ್ರೆ ಈಗಿದ್ರೆ ಕೊಡ್ತೀವಿ, ಇಲ್ದರೆ ಇಲ್ಲ ಅಂತಾರೆ. ಈಗ ಅವ್ರು ಮಾಡಿರೋದು ಉತ್ತಮ, ಯಾರು ಇದಲ್ಲ, ಅದಕ್ಕೆ ಪರ್ಯಾಯ ವ್ಯವಸ್ಥೆ ಮಾಡ್ಬೇಕು. ಈಗ ಹೋಟೆಲ್ಗಳಲ್ಲಿ ಕೊಡ್ತೀವಿ. ನೀವು ಹೇಳೋ ಪ್ರಕಾರ ನಿಮ್ಮ ಪರ್ಯಾಯ ವ್ಯವಸ್ಥೆ ಇಲ್ಲ ಎಂಬ ಮಾತ್ರ ನೀವು ಹೇಳ್ತಾರೆ. ಆದರೆ ನರೇಂದ್ರ ಮೋದಿ ಅವರು ಕೇವಲ ಏನು ಬ್ಯಾಂಕ್ಗಳಲ್ಲಿ ಮಾತ್ರ ಅಲ್ಲ, ಬೇರೆ ಬೇರೆ ಒಂದು ಸಂಸ್ಥೆಗಳಲ್ಲೂ ಕೂಡ ಒಂದು ಎಕ್ಸ್ಚೇಂಜ್ ಆಫರ್ ಕೆಲವೊಂದು ಎಕ್ಸ್ಚೇಂಜ್ ಮಾಡ್ಕೊಳ್ಳುವಂತ ವ್ಯವಸ್ಥೆ ಕೂಡ ಮಾಡಿರುವಂತದ್ದು ಅಜಿತ್.